subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೈಸೂರು ಬದನೆಕಾಯಿ ಸಿಗುತ್ತಲ್ಲ, ಸಿಹಿ ಇರುತ್ತಲ್ಲ, ಗ್ರೀನ್ ಕಲರ್ದು ಅದರದ್ದು, ಅಥವಾ ಅದು ಹೇಗಿರುತ್ತೆ ಅಂದರೆ ಉಡುಪಿ ಮಟ್ಟುಗಳ ಇರುತ್ತಲ್ಲ ಹಾಗಿರುತ್ತೆ. ಇವಾಗ ನೋಡಿ, ಪ್ಲಕ್ ಮಾಡ್ತಾ ಇದ್ದೀನಿ, ಕಿತ್ತಾ ಇದ್ದೀನಿ ನೋಡಿ, ಗಿಡದಿಂದ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಬೆಳೆದಿದ್ದದು, ಆರ್ಗ್ಯಾನಿಕ್ಕು, ಅದಕ್ಕೇನು ಬೇರೆ ಇದೆಲ್ಲ ಹಾಕಿಲ್ಲ. ಇವಾಗ ಅದನ್ನು ಅರ್ಧ ಮಾಡ್ಕೊಳ್ಳಿ. ಈಗ ಅದನ್ನು ಉದ್ದದಲ್ಲಿ ಕಟ್ ಮಾಡ್ಕೊಳ್ಳಿ. ಮತ್ತು ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಸಣ್ಣ ಸಣ್ಣ ಉದ್ದದಲ್ಲಿ ಪೀಸುಗಳು ಮಾಡ್ಕೊಳ್ಳಿ. ನೋಡಿ, ತೋರಿಸಿದ್ದೀನಿ. ಸಾಧಾರಣ ಒಂದು ಎರಡು ಇಂಚು ಉದ್ದದ ಪೀಸಸ್ ಮಾಡಿದ್ದೀನಿ, ಎಲ್ಲ ಒಟ್ಟಿಗೆ ಮಾಡಿಬಿಟ್ಟು. ಇವಾಗ ನಾನು ಅದು ಬೌಲಲ್ಲಿ ಹಾಕಿಟ್ಟಿದ್ದೀನಿ ನೋಡಿ, ನೀರು ಹಾಕಿಟ್ಟಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಸ್ವಲ್ಪ ಉಪ್ಪು ಆಲ್ರೆಡಿ ಹಾಕಿದ್ದೀನಿ ನಾನು, ಯಾಕಂದರೆ ಅಷ್ಟೊಂದು ಕಟ್ ಮಾಡಿ ನಾವು ಉಪ್ಪು ಹಾಕದೆಲ್ಲ ಇದ್ದರೆ ಕಪ್ಪಾಗಿಬಿಡುತ್ತೆ, ಅದು ಅದ್ರ ಗುಣ, ಅದು ಏನು ಮಾಡೋಕ್ಕಾಗಲ್ಲ. ಆದರೆ ತುಂಬ ಚೆನ್ನಾಗಿ ಸ್ವೀಟಾಗಿರುತ್ತೆ. ಅದಕ್ಕೆ ಮಸಾಲೆ ತಯಾರು ಮಾಡೋಣ. 1 ಟೀಸ್ಪೂನು ಕಡಲೆಬೇಳೆನ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ. ಹಾಗೆ ಅದು 1 ಟೀಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಎರಡನ್ನೂ ಒಟ್ಟಿಗೆ ಲೋ ಫ್ಲೇಮಲ್ಲಿ ಅರೋಮೆಟಿಕ್ ಪರಿಮಳಯುಕ್ತ ಆಗೋ ತನಕ, ಘಮ್ ಅಂತ ಪರಿಮಳ ಬರಬೇಕು, ಘಮ ಬರಬೇಕು ಅಷ್ಟೊತ್ತು ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 1/6 ಟೀಸ್ಪೂನು ಮೆಂತ್ಯದ ಕಾಳು ಹಾಕ್ಕೊಳ್ಳಿ. ಮೆಂತ್ಯ ತುಂಬ ಹಾಕಬಾರ್ದು, ಜಸ್ಟ್ ಪರಿಮಳಕ್ಕೆ ಮತ್ತು ಒಂದು ಒಂಥರ ಘಮ ಕೊಡುತ್ತದು ಇದಕ್ಕೆ, ಡಿಶ್ಗೆ ಟೇಸ್ಟು ಕೊಡುತ್ತೆ. ಈಗ ಅದಕ್ಕೆ 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಷ್ಟು 3 ಕಪ್ ಇದೆ ಅಂತಂದ್ಬಿಟ್ಟು ಬದನೆಕಾಯಿ ಇದೆಯಲ್ಲ, ಅದು ತುಂಬ ಸ್ಕ್ವೀಸಾಗಿ ಸ್ವಲ್ಪ ಆಗಿಬಿಡುತ್ತೆ. ಅದಕ್ಕೆ ಮೆಣಸಿನ್ಕಾಯಿ ಇಷ್ಟೇ ಸಾಕಾಗುತ್ತೆ. 2 ಪಿಂಚಷ್ಟು ಹಿಂಗು ಪುಡಿ ಹಾಕ್ಕೊಳ್ಳಿ. ಅದಕ್ಕೆ ಸ್ವಿಚ್ ಆಫ್ ಮಾಡಿಬಿಟ್ಟು ಅದನ್ನು ಇವಾಗ ತಣ್ಣಗಾದಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ನಿಮ್ಗೆ ಬೇಕಾದರೆ ಗುಂಟೂರು ಹಾಕ್ಕೋಬೋದು, ಖಾರಕ್ಕೆ ಬೇಕಾದರೆ. ಈಗ 1/4 ಟೀಸ್ಪೂನು ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು 2/3 ಕಪ್ಪು, ಅರೌಂಡ್ 1/2 ಕಪ್ ಹಾಕಿದರೆ ಸಾಕು, 1/2 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಫೈನಾಗಿ ರುಬ್ಕೊಳ್ಳಿ ಮಿಕ್ಸಿಯಲ್ಲಿ. ಈಗ ಕುಕ್ಕಿಂಗ್ ಎಣ್ಣೆ, ಇದು ಎಣ್ಣೆನ 4 ಟೀಸ್ಪೂನು ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ, ಅದು ಕಾಯ್ತಲು. ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ನೋಡಿ, ಇವಾಗ ಚಟಪಟ ಅಂತ ಇದೆ, 1/2 ಟೀಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ಳಿ, ಒಗ್ಗರಣೆ ಇದು ಅಷ್ಟೇ. ಮತ್ತು 1/2 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ನೋಡಿ, ಅದು ಚಟಪಟ ಅಂದ್ಬಿಟ್ಟಿದೆ. ಮತ್ತು ಇದೆರಡು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅನ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಅದು ನೋಡಿ, ಇವಾಗ ಚಟಪಟ ಅಂತೂ ಇವಾಗ ಜಸ್ಟ್ ಕೈ ಆಡಿಸ್ಕೊಳ್ಳಿ ಅದರಲ್ಲಿ, ಸೊ ದ್ಯಾಟ್ ಇದು ಉದ್ದಿನ ಬೇಳೆ ಕಡಲೆಬೇಳೆ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಈಗ ಸ್ಲೈಸ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ, 2/3 ಕಪ್ಪು. ನಾನು ಒಂದೇ ಒಂದು ದೊಡ್ಡ ನೀರುಳ್ಳಿ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆಮೇಲಿಂದ ಚೆಕ್ ಮಾಡಿ ಹಾಕ್ಕೋಬೋದು. ಈಗ ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಅದು ಅರಬಿಟ್ಟು ಇದು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ನೋಡಿ, ಇವಾಗ ಬ್ರೌನ್ ಆಗ್ತಾ ಬಂತು, ಹೌದಾ, ಸಾಕು. ಈಗ ಅದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಜಸ್ಟ್ ಅಲಂಕಾರಕ್ಕೆ ಹಾಕೋದು, ಇದರಲ್ಲಿ ಖಾರ ಗಿರ ಏನೂ ಬರೋದಿಲ್ಲ, ಜಸ್ಟ್ ಒಂದು ಆ್ಯಸ್ ಎ ಮ್ಯಾಟ್ರ್ ಆಫ್ ಇದು ಟ್ರೆಡಿಷನ್. ಈಗ ಅದಕ್ಕೆ 2 ಪಿಂಚು ಹಿಂಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ ಆ ಒಗ್ಗರಣೆಯಲ್ಲಿ. ಈಗ ಅದಕ್ಕೆ 3 ಕಪ್ಪು ನಾನು ತೊಳೆದಿಟ್ಟಿದ್ದೀನಲ್ಲ, ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ, ಆ ಬದನೆಕಾಯಿನ ಹಾಕ್ಕೊಳ್ಳಿ. ಇದು ಬೇಗ ಸ್ಕ್ವೀಸಾಗಿ ಬಂದ್ಬಿಡುತ್ತೆ, ಯಾಕಂದರೆ ತುಂಬ ಎಳೆದು ಬೀಜನೂ ಆಗಿಲ್ಲ, ಏನಿಲ್ಲ ಅದರಲ್ಲಿ. ಆಯಿತಾ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ನೀರುಳ್ಳಿ ಮತ್ತು ಅದಕ್ಕೆ ಉಪ್ಪು ಗಿಪ್ಪು ಇದು ಎಲ್ಲ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಸೇರ್ಕೊಂಬಂದ್ಬಿಡಲಿ. ಈಗ ಅದಕ್ಕೆ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 4 ರಿಂದ 5 ನಿಮಿಷ ತನಕ ಲೋ ಫ್ಲೇಮಲ್ಲೇ ಮಾಡಿ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡ್ತು ನೋಡಿದ್ರಲ್ಲ. ನೀರು ಹಾಕಲಿಲ್ಲ ಏನಿಲ್ಲ, ಅದರದ್ದೇ ಇದು ಬಿಡುತ್ತೆ, ಅದರಲ್ಲಿರೋ ನೀರಿನಂಶನೇ ಬಿಡುತ್ತೆ. ಮತ್ತು ನಾವು ನೀರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಅದರದ್ದು ನೀರಿನಂಶ ಇದು ಒಟ್ಟಿಗೆ ಕಂಬೈನ್ ಆಗಿ ಬಂದು ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ಅದಕ್ಕೆ 2 ಟೀಸ್ಪೂನು ಹುಣಸೆಹಣ್ಣಿನ ಜ್ಯೂಸ್ ಹಾಕಿ ಚೆನ್ನಾಗೊಂದು ಮಿಕ್ಸ್ ಕೊಡಿ ಅದನ್ನು ಕಂಬೈನ್ ಆಗೋ ತನಕ. ಈಗ ಹುಣಸೆಹಣ್ಣಿನ ಜ್ಯೂಸ್ ಅದಕ್ಕೆ ತಾಗಬೇಕಲ್ವೇ, ಸೊ ಏನು ಮಾಡಬೇಕು ಅಂತಂದರೆ, ನಾವು ಇವಾಗ ಮತ್ತೆ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಬೇಕು. 1 ನಿಮಿಷ ತನಕ ಮಾಡಿದ್ರೆ ಸಾಕು, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು. ಈಗ ನೋಡಿ, ಎಷ್ಟು ಚೆನ್ನಾಗಿ ಕಂಬೈನ್ ಆಗಿ ಬಂದ್ಬಿಡ್ತು, ಹೌದಾ, ಕುದೀತಾ ಇದೆ ಪರವಾಗಿಲ್ಲ, ಕಂಬೈನ್ ಆಗಿ ಬಂದ್ಬಿಡ್ತು. ಈಗ ಅದಕ್ಕೆ ನಾವು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆನ, ಅದನ್ನು ಹಾಕ್ಕೊಳ್ಳಿ. ನೀರೆಷ್ಟು ಬೇಕು ಒಂದು 1/2 ಕಪ್ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ, ಈಗ ಕಂಬೈನ್ ಆಗೋ ತನಕ ಇದು ಮಸಾಲೆ ಆ ವೆಜಿಟೇಬಲ್ಸು ಎಲ್ಲ ಒಂದು ಸತಿ ಮಿಕ್ಸ್ ಆಗಿ ಬರಲಿ ಚೆನ್ನಾಗಿ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇನ್ನೊಂದು 1/2 ಕಪ್ಪು. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬೇಕಲ್ಲ, ನಿಮಗೆ ಇನ್ನೂ ಸ್ವಲ್ಪ ತೆಳಗೆ ಬೇಕಾದರೆ ಹಾಕ್ಕೋಬೋದು, ಒಂಚೂರು ಬೆಲ್ಲ ಟೇಸ್ಟ್ಗೆ. ಇದು ಬೇಕಾದರೆ ಹಾಕ್ಕೋಬೋದು, ಬೆಳೆದಿದ್ದು ಬಿಡ್ಬೋದು, ಬಟ್ ಹಾಕಿದ್ರೆ ಎಕ್ಸಲೆಂಟ್ ಆಗುತ್ತೆ, ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೀಗ. ನೋಡಿ, ನೋಡಿದ್ರೆ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಆಗಿಬಿಟ್ಟಿದೆ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ. ಆವಾಗ ಇವಾಗ ಏನಾಗುತ್ತೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ, ಡಿಶ್ ಅರೋಮೆಟಿಕ್ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಬಾಯ್ಲ್ ಆಗ್ತಾ ಇದೆ ಅಲ್ವಾ, ಈಗ ಡಿಶ್ ಬಾಯ್ಲ್ ಆಗ್ತಾ ಇದೆ, ಹೌದಾ, ಎಷ್ಟು ಚೆನ್ನಾಗಿ ಸಣ್ಣ ಉರಿಲೇ ಮಾಡಬೇಕಿದ್ದನ್ನು. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಇದನ್ನು ಇದರಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ಈಗ ನಿಮಗೆ ಯಮ್ಮಿ
ಮೈಸೂರು ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ಇದಕ್ಕೆ ನೀವು ಅದು ನೀಲಿ ಕಲರ್ ಸಿಗುತ್ತಲ್ಲ ಅದನ್ನು ಎಳೆಯದಿರುತ್ತಲ್ಲ ಆ ಬದನೆಕಾಯಿ ಯೂಸ್ ಮಾಡ್ಬೋದು, ಗುಳ್ಳ ಯೂಸ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ ದಯಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.